हरपनहळ्ळि तालूकिन नरेबोम्मनहळ्ळियल्लि श्री इम्मडि सिद्धरामेश्वर महास्वामिगळवर दिव्य सान्निध्यदल्लि नूतनवागि निर्मिसिरुव पंच देवस्थानगळ उद्घाटना कार्यक्रमवन्न हम्मिकोळ्ळलागित्तु। हरपनहळ्ळि तालूकिन नरेबोम्मनहळ्ळियल्लि श्री इम्मडि सिद्धरामेश्वर महास्वामिगळ दिव्य सान्निध्यदल्लि नूतनवागि निर्मिसिरुव पंच देवस्थानगळ उद्घाटना समारंभवन्न हम्मिकोळ्ळलागित्तु। ಈ ವೇಳೆ ಕಾರ್ಯಕ್ರಮವನ್ನ ಸ್ವಾಮೀಜಿಗಳು ದೀಪ ಹಚ್ಚುವ ಮೂಲಕ ಉದ್ಘಾಟಿಸಿದರು। ಇನ್ನು ಕಾರ್ಯಕ್ರಮವನ್ನ ಕುರಿತು ಸ್ವಾಮೀಜಿಗಳು ಭಕ್ತರಿಗೆ ಆಶೀರ್ವಚನ ನೀಡಿದರು। ಇಲ್ಲ ಪೂಜೆ ಮಾಡುವಕರ ಕಲ್ಲು ಅಂತ ಪೂಜೆ ಮಾಡ್ತಿರು ದೇವರ ಅಂತ ಪೂಜೆ ಮಾಡ್ತಿರು ದೇವರ ಅಂತ ಮಾಡ್ತಿರಲ್ಲ ಹಳೆಯ ಕಾಲದಲ್ಲಿ ಕಟ್ಟಿಗೆ ವಿಗ್ರಹಗಳು ಇರ್ತಿದ್ವು ಈಗ ಕೆಲವೊಂದು ಕಡೆ ಉತ್ಸವಗಳು ಬಳಸ್ತಾರೆ ಆ ಕಟ್ಟಿಗೆ ವಿಗ್ರಹಕ್ಕೆ ಕಟ್ಟಿಗೆ ಅಂತ ನಮಸ್ಕಾರ ಮಾಡ್ತರು ದೇವರು ಅಂತ ನಮಸ್ಕಾರ ಮಾಡ್ತರು ದೇವರು ಅಂತ ನಮಸ್ಕಾರ ಮಾಡ್ತರು ಈಗೆಲ್ಲ ಸ್ವಲ್ಪ ಶ್ರೀಮಂತಿಕೆ ಸ್ವಲ್ಪ ಚೆನ್ನಾಗಿ ಬಂದಿದೆ ಪ್ರತಿ ದೇವಸ್ಥಾನಗಳಿಗೂ ಬೆಳ್ಳಿ ಮೂರ್ತಿ ಬರ್ತಿದೆ ಈಗ ಕ್ರಮೇಣ ನಿಮ್ಮ ದೇವಸ್ಥಾನಗಳು ಬರ್ತವೆ ಅಲ್ಲಿ ನೋಡ್ಕೊಂಡು ನೀವೇ ಮಾತನಾಡುವ ದೇವರ ಆಗ್ತೀರ ಅನ್ನುವಂತ ಮಾತನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಾ ನಾನು ಬಹುಶಃ ಈವರೆಗೆ ಮೊದಲನೇ ಬಾರಿ ಬಂದಿದ್ದೆ ಬೆಂಗಳೂರು ತಾಲೂಕಲ್ಲಿ ಪ್ರತಿ ಹಳ್ಳಿಗೂ ಎರಡು ಮೂರು ಬಾರಿ ಆಗಲೇ ದೇವರಾಜ್ ಮಾಸ್ಟರ್ ತಂಡ ಹಳೆಯ ಕಾಲದ ಹಳೆಯ ತಂಡ ಎಲ್ಲ ಸೇರ್ಕೊಂಡು ಬಹಳ ಸತಿ ಓಡಾಡ್ತಿದೆ ಈ ಕ್ಷೇತ್ರಕ್ಕೆ ಓಡಾಡಲಿಕ್ಕಾಗಿಲ್ಲ ಕೆಲವೊಂದು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ವಿ ಏನಂದ್ರೆ ಅವಾಗ ಬಂದಿರಲಿಕ್ಕಾಗಿಲ್ಲ ಸಿಮ್ಮಣ್ಣದ ಕೆಲವು ಹಳ್ಳಿಗಳು ಭೇಟಿ ಕೊಟ್ಟಿದ್ವಿ। ಈ ವೇಳೆ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳವರು ಮಾತನಾಡಿ ಭಕ್ತರು ಎಲ್ಲಾ ದುಶ್ಚಟಗಳನ್ನು ಬಿಟ್ಟು ಉತ್ತಮವಾದ ಸದ್ವಿಚಾರವನ್ನ ರೂಢಿಸಿಕೊಳ್ಳಬೇಕು ಎಂದರು। ಪರಿವರ್ತನೆ ಕೇಂದ್ರಗಳಾಗಬೇಕು ಕಾರಣ ದೇವಾಲಯ ಪ್ರವೇಶಿಸುವಂತ ದೇಹಗಳು ದುಶ್ಚಟ ದುರ್ಗುಣ ದುರ್ಭಾವ ದುರ್ವಸನಗಳನ್ನು ಬಿಟ್ಟು ಸದಾಚಾರ ಸದ್ಗುಣ ಸದ್ವಿಚಾರಗಳನ್ನು ರೂಢಿಸಿಕೊಂಡು ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾರ್ಡ್ ಆಗಬೇಕು ಅವಾಗಲೇ ದೇಹ ದೇವಾಲಯಕ್ಕೆ ಸಾಧ್ಯತೆ ಇದೆ ಅನ್ನೋದು ಭಕ್ತರಿಗೆ ತಿಳಿಸುತ್ತೆ। ಇನ್ನು ಭೋವಿ ಸಮಾಜದ ಮುಖಂಡ ರಶ್ಮಿ ರಾಜಪ್ಪ ಮಾತನಾಡಿ ಮಹಾಮಾರಿ ಕೊರೋನಾದಂತಹ ರೋಗವು ನಿವಾರಣೆಯಾಗಲಿ ಹಾಗೂ ನಮ್ಮ ಇಡೀ ಗ್ರಾಮದಲ್ಲಿ ಮತ್ತು ಪ್ರಪಂಚದಾದ್ಯಂತ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂಬುದನ್ನು ಈ ಪಂಚ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಂದರು। ಚಟ್ಟಳ್ಳಿ ಗ್ರಾಮ ಪಂಚಾಯತ್ ನೆರವುಮಳೆ ಗ್ರಾಮದಲ್ಲಿ ಇಂದು ಪಂಚ ದೇವತೆಗಳ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಕುಲಗುರುಗಳಾದಂತಹ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಆಗಮಿಸಿದರು ಮತ್ತು ಈ ಒಂದು ಪಂಚ ದೇವಸ್ಥಾನಗಳ ಮುಖಾಂತರ ಒಂದು ಸಂದೇಶವನ್ನು ಸಹ ನಾವು ಏನು ಹೇಳ್ತೀವಪ್ಪ ಅಂತಂದ್ರೆ ಈ ಪ್ರಪಂಚದಾದ್ಯಂತ ಈ ಕೊರೋನಾನ ಒಂದು ಪಿಡುಗು ಮಹಾಮಾರಿ ಬಂದಿದೆ ಈ ಒಂದು ಈ ಮಹಾಮಾರಿ ಈ ಪಿಡುಗು ಇವತ್ತು ಸರ್ವನಾಶ ಆಗಲಿ ಅಂತ ಹೇಳಿಬಿಟ್ಟು ಮತ್ತು ಈ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತು ಇಡೀ ಪ್ರಪಂಚದಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ ಎಲ್ಲರೂ ಅನುಕೂಲವಾಗಲಿ ಆಗಲಿ ಅಂತ ಹೇಳಿಬಿಟ್ಟು ನಾವು ಇವತ್ತು ಈ ಒಂದು ಪಂಚ ದೇವಸ್ಥಾನಗಳಲ್ಲಿ ವಿನಿಮಯವಾಗಿ ಬೇಡಿಕೊಂಡಿದ್ದೀವಿ। ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜೇಶ್ ದೇವೇಂದ್ರಪ್ಪ ಕೆಂಚನಗೌಡ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು।